ಈ ಒಂದು ಯೋಗ ಎಲ್ಲಾ ಸಿಬ್ಬಂದಿಯವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು, ಯಾರು ಹಿಂದ್ಗಡೆ ಇರಬಾರದು. ದಯವಿಟ್ಟು ಪತ್ರಿಕಾ ಮಾಧ್ಯಮದ ಶಿಬಿರಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಈ ಒಂದು ಬೆನ್ನು ಕತ್ತು ನೇರವಾಗಿ ಇಟ್ಕೊಳ್ಳಿ. ರಚನೆ ಮಾಡಿದಂತಹ ನಮ್ಮ ಘನ ಸರ್ಕಾರಕ್ಕೆ ನಾವೆಲ್ಲರೂ ಪೂರ್ವಕವಾಗಿ ಋಣಿಯಾಗಿರೋಣ. ದೀರ್ಘ ಉಸಿರಾಟ ಉಸಿರು ಎನ್ನುವಂತಹದ್ದು ಬಹಳ ಮಹತ್ವವಾಗಿರುವಂತಹದ್ದು. ಪ್ರತಿಯೊಂದು ಆಸನಗಳ ಮುಂದೆ ಚಾರ್ ಹಿಂದೆ ಪಾಂಚ್ ಮುಂದೆ ಬಲಗಿವಿಯನ್ನ ಬಲಕ್ಕೆ ದೋ ಉಸಿರು ತೆಗೆದುಕೊಳ್ತಾ ಮೇಲೆ ಮತ್ತೆ ಉಸಿರು ಹೊರಗೆ ಹಾಕ್ತಾ ಎಡಗಡೆ ತೀನ್ ಮಧ್ಯಕ್ಕೆ ಬಂದಾಗ ಆ ಉಸಿರನ್ನ ಬದಲಾಯಿಸಿಕೊಳ್ಳುವಂತಹದ್ದು. ಚಾರ್ ಉಸಿರಿಗೆ ದೋ ಉಸಿರು ತೆಗೆದುಕೊಳ್ತಾ ಮುಂದೆ ಮತ್ತೆ ಉಸಿರು ಹೊರಗೆ ಹಾಕ್ತಾ ಎಡಗಡೆ ಎಡಗಡೆಯಿಂದ ಎಡಗಡೆಗೆ ದೋ ಹಿಂದೆ ಹೋಗುವಾಗ ಉಸಿರು ತೆಗೆದುಕೊಳ್ತಾ ಹೋಗೋದು, ಮುಂದೆ ಬರುವಾಗ ಆ ಉಸಿರನ್ನ ಹೊರಗೆ ಹಾಕ್ತಾ ಬರುವಂತಹದ್ದು. ತೀ ಕೈಗಳು ಕಾಣ್ತಾ ಇವೆ. ತೀ ಚಾರ್ ಪುನಃ ಏ ಉಸಿರು ಒಳಗೆ ದೋ ತೀ ಚಾರ್ ದೋ ಸಂಪೂರ್ಣ ಗುಣಾಕಾರ ತೀ ಅಪೋಸಿಟ್ ಏಳಿ ಬಲಗಡೆ ದೋ ಸಂಪೂರ್ಣ ಎಡಗಡೆ ತಿರುಗಿ ಕತ್ತು ತಮ್ಮ ಕೈ ತುದಿ ಬಲಗಡೆ ಇಲ್ಲಿ ತೀ ಚಾರ್ ಏಟ್ ದೋ ತೀನ್ ಚಾರ್ ಸಮಸ್ಥಿತಿ ಮರಿಬಹುದು ಸಿದ್ಧತೆ. ಉಸಿರು ತೆಗೆದುಕೊಳ್ತಾ ಎರಡೂ ಹಸ್ತಗಳನ್ನ ಮೇ ತೆಗೆದುಕೊಂಡು ಬನ್ನಿ. ಕೈಗಳಿಗೆ ಸಂಪೂರ್ಣ ಚಕ್ರ ಸೃಷ್ಟಿ ಒಂದೇ ಕಡೆ ಇಲ್ಲಿ ಗಮನ ತಮ್ಮ ದೇಹದ ಕಡೆಗಿರಲಿ. ಎರಡೂ ತೋಳುಗಳು ಕಿವಿತ್ತಾಗಿರ್ಲಿ. ದೋ ಉಸಿರು ಹೊರ ಹಾಕ್ತಾ ಕೈ ಕೆಳಗೆ ಪುನಃ ಮೇಲ್ಮುಖ ಇಲ್ಲಿ ಬೆರಳುಗಳು ಕೆಳಮುಖ ಇರಲಿ. ಸಂಪೂರ್ಣ ಎರಡು ಪಾದಗಳು ಪ್ರೆಸ್ ಮಾಡಿ ದೋ ತೀನ್ ಎರಡು ತೋಳುಗಳು ಕಿವಿತ್ತಾಗಿರ್ಲಿ. ದೃಷ್ಟಿ ಒಂದೇ ಕಡೆ ದೋ ತೀನ್ ಎರಡು ಒಟ್ಟಿಗೆ ಎರಡು ತೋಳುಗಳು ಕಿವಿತ್ತಾಗಿರ್ಲಿ. ನಮಸ್ಕಾರ ಸ್ಥಿತಿ ವಾಪಸ್ ಚಾರ್ ಪಾಂಚ್ ದೋ ಉಸಿರು ಹಾಕ್ತಾ ಸರಳ ಪಾದ ಹಸ್ತಾಸನ. ಬೆರಳುಗಳ ಮುಂದೆ ತಮ್ಮ ಪಾದ ಇರಲಿ, ಹಸ್ತ ಇರಲಿ, ಮೊಳಕಾಲು ನೇರವಾಗಿರ್ಲಿ. ದೋ ತೀನ್ ಉಸಿರು ತೆಗೆದುಕೊಳ್ತಾ ಮೇಲೆ ಚಾರ್ ಹಿಂದಕ್ಕೆ ಸತ್ತನ್ನ ಸಡಿಲ ಬಿಡಿ. ಮೊಳಕಾಲುಗಳು ನೇರವಾಗಿರ್ಲಿ. ದೃಷ್ಟಿ ಆಕಾಶದ ಕಡೆ ದೋ ಚಾರ್ಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಭದ್ರಾಸನ. ಎರಡು ಕಾಲುಗಳನ್ನ ಬೆನ್ನು ನೇರವಾಗಿರ್ಲಿ. ಎಲ್ಲ ಚಕ್ರಗಳನ್ನ ಜಾಗೃತ ಮಾಡುವಂತಹದ್ದು ವಿಶ್ರಾಂತಿ. ಸಮಯದ ಅಭಾವದಿಂದ ನಾವು ಬೇಗನೆ ಮಾಡ್ತಾ ಇರ್ತೀವಿ. ಮುಂದಿನ ಅಭ್ಯಾಸ ವಜ್ರಾಸನ ಬನ್ನಿ. ವಜ್ರಾಸನ ಊಟ ಮಾಡಿ ಮಾಡುವಂತಹ ಏಕೈಕ ಆಸನ ವಜ್ರಾಸನ. ಮುಂದಿನ ಅಭ್ಯಾಸ ಉಷ್ಟ್ರಾಸನ. ಮಂಡಿ ಮೇಲೆ ನಿಂತ್ಕೊಳ್ಳಿ.
ಸಜ್ಜೆಯಲ್ಲಿ ತೆಗೆದುಕೊಳ್ತಾ ಸಂಪೂರ್ಣ ತಮ್ಮ ಬಲ ಹಿಂಬಡವನ್ನು ಹಿಡ್ಕೊಳ್ಳಿ, ಎಡ ಹಿಂಬಡವನ್ನು ಹಿಡ್ಕೊಳ್ಳಿ, ಸಂಪೂರ್ಣ ಕತ್ತನ್ನ ಹಿಂದೆ ತಳ್ಳಿ, ತೊಂಬ ಹೊಟ್ಟೆ ಭಾಗವನ್ನ ಮುಂದಕ್ಕೆ ತಳ್ಳಿ, ವಾಪಸ್ ಚಾರ್ ಮಾತ್ರ ಮೇಲೆ ಪಾಂಚ್ ಛೇ ಸಮಸ್ಥಿತಿ, ಎಡ ತೋಳನ್ನು ಹಿಡ್ಕೊಳ್ಳಿ, ದೋ ಬಲ ತೋಳನ್ನು ಹಿಡ್ಕೊಳ್ಳಿ, ಸಂಪೂರ್ಣ ಬೆನ್ನು ನೇರಾಗಿರ್ಲಿ, ಕಣ್ಣೆಲ್ಲ ಮುಚ್ಚಿ ದೀರ್ಘ ಉಸಿರಾಯ್ ಚಾರ್ ಪಾಂಚ್ ಛೇ ಸಮಸ್ಥಿತಿ. ಮುಂದಿನ ಅಭ್ಯಾಸ ವಕ್ರ ಎರಡು ಹಸ್ತಗಳನ್ನ ಇದೆ ಮುಂದಕ್ಕಿಟ್ಟುಕೊಳ್ಳಿ. ಭುಜಂಗಾಸನ ಬೆನ್ನು ನೋವಿಗೆ ಬಹಳಷ್ಟು ಜನರು ಈ ಸಮಸ್ಯೆಯನ್ನ ಮಾಡುವಂತಹದ್ದು ಬೆನ್ನು ನೋವು. ಎರಡು ಪಾದಗಳನ್ನ ಸಾಕುವಾದಷ್ಟು ಮೇಲೆತ್ತಿ ಎರಡು ಪಾದಗಳು ಕೂಡಿರಲಿ, ಮೊಳಕಾಲು ಕೂಡಿರಲಿ, ಮೊಳಕಾಲು ಮಡಿಸ್ಬೇಡಿ, ದಡ್ಡ ನೆಲಕ್ಕಾಗಿರಲಿ. ದಯವಿಟ್ಟು ಯಾರು ಮಾತಾಡಬಾರ್ದು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೋಡ್ತಾ ಇರಲಿ. ಕಾಲು ಬಾಹುರದಾಗ್ಲಿ, ಜೋಮ್ ತಿನ್ನೋದಾಗ್ಲಿ, ನೋವಾಗೋದಾಗ್ಲಿ, ಅವುಗಳನ್ನ ಹರಿಯೋದಾಗಲಿ. ಟೂ ವಿಶ್ರಾಂತಿ. ಮುಂದಿನ ಮತ್ತು ಕೊನೆಯ ಆಸನ ಅವರಿಗೆ ವಿಶೇಷವಾಗಿರುವಂತಹ ಆಸನ. ಮೆದುಳಿನ ಕಡೆಗೆ ರಕ್ತ ಸರಬರಾಜನ್ನ ಮಾಡುವಂತಹದ್ದು. ಸಂಪೂರ್ಣ ಟೌಕ್ ಭಾಗ ಹೊಟ್ಟೆ ಭಾಗವನ್ನ ಮೇಲಕ್ಕೆತ್ತಿ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡುವಂತಹದ್ದು. ಇನ್ನೊಮ್ಮೆ ಸೇತು ಬಂಧಾಸನ ಎಲ್ಲರೂ ಜೊತೆಗೂಡಿ ಮಾಡೋಣ. ಎತ್ತಿ ಮೇಲೆತ್ತಿ, ಸಾಧ್ಯವಾದಷ್ಟು ಎತ್ತಿ, ಇನ್ನೂ ಎತ್ತಿ, ವಾಕ್ನ ಮಡ್ಕೊಳ್ಳಿ. ಎರಡೂ ಕಾಲುಗಳನ್ನ ಮಡ್ಕೊಳ್ಳಿ. ಇನ್ನೊಮ್ಮೆ ಏಕ್ ಜಗ್ತಾ ಇರಿ, ಹಿಗ್ಗಿಸ್ತಾ ಇರಿ, ಹಿಗ್ಗಿಸ್ತಾ ಇರಿ. ಬಲಗಾಲನ್ನ ಮಡಿಸ್ಕೊಳ್ಳಿ, ಎಡಗೈಯನ್ನ ಹಿಂದೆ ಹಾಕಿ ಎಡಗಡೆ ತಿರುಗಿ ಬಲಹಸ್ತವನ್ನ ಎದೆ ಮುಂದಾಗಿ ಅಧಿಕ ಆಸನದಲ್ಲಿ ಕುಳಿತುಕೊಳ್ಳಿ. ಸಿದ್ಧಾಸನ, ಪದ್ಮಾಸನ, ವಜ್ರಾಸನ ಅಥವಾ ಸುಖಾಸನ. ವಿಶ್ರಾಂತಿ. ಓಂ ಎನ್ನುವಂಥದ್ದು ಜೊತೆಗೆ ಕೊಟ್ಟ ಮೇಲೆ ಎರಡು ಹಸ್ತಗಳನ್ನ ಜೋರಾಗಿ ಘರ್ಷಣೆ ಮಾಡಿ